ವೀಕ್ಷಕರೇ ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಿವರಾಮೇಗೌಡರು ಒಬ್ಬ ಅವಕಾಶವಾದಿ ರಾಜಕಾರಣಿ ಹೌದಾ ಸುಳ್ಳು ನಿಮಗೆ ಬೇಕಾದಾಗ ಪಕ್ಷ ಬೇಕು ಇದ್ದಾಗ ಬೇಡ ಗೆದ್ದೆತ್ತಿನ ಬಾಲ ಹಿಡಿಯೋರು ಶಿವರಾಮೇಗೌಡರು ಕಾಂಗ್ರೆಸ್ಸನ್ನು ಬಿಟ್ಟು ತಾವು ಬಿ ಜೆ ಪಿಗೆ ಹೋಗಿದ್ರಿ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಬಂದ್ರಿ ಇದು ಅವಕಾಶವಾದಿ ಅಲ್ಲ ನಾನು ಒಟ್ಟು ಕಾಂಗ್ರೆಸ್ಸಿಗೆ ನಾನು ನನ್ನ ನನ್ನ ರಾಜಕೀಯ ಪ್ರಾರಂಭ ಯುವಕ ಕಾಂಗ್ರೆಸ್ಸಿನ ಮೂಲಕ ನಾನು ಬಿ ಜೆ ಪಿಗೋಗಿದ್ದು ನನಗೆ ಕಾಂಗ್ರೆಸ್ನಲ್ಲಿ ಕೊಟ್ಟಂಥ ಕಿರುಕುಳಕ್ಕೋಸ್ಕರ ನಾನು ಓದೆ ಅದನ್ನೆಲ್ಲ ಇಲ್ಲಿ ನಾನು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ನಮ್ಮ ಲೀಡರ್ಗಳೇ ಕೊಟ್ಟಿರ್ತಕ್ಕಂಥ ಕಿರುಕುಳ ತಾಳ್ನಾರದಲ್ಲೇ ನಾನು ಬಿ ಜೆ ಹೋದೆ ನಾನು ಬಿ ಜೆ ಪಿಲಿ ಅಲ್ಲೇ ಉಳ್ಕೊಬೋದಾಗಿತ್ತು ಇವತ್ತು ನಾನು ಲೀಡ್ರ್ ಆಗ್ಬೋದಾಗಿತ್ತು ನನ್ನ ನಾನು ಹುಟ್ಟು ನನ್ನ ರಕ್ತ ಕಾಂಗ್ರೆಸ್ ಇಂದು ಅದಕ್ಕೋಸ್ಕರ ನಾನು ಕಾಂಗ್ರೆಸ್ನಲ್ಲೇ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಬಂದಿರತಕ್ಕಂಥವನು ಎಲ್ಲೋ ನಮ್ಮನ್ನೆಲ್ಲ ಸರಿಯಾಗಿ ಬಳಸ್ಕೊತಾ ಇಲ್ವೇನೋ ಪಾರ್ಟಿಲಿ ಅಂತಕ್ಕಂಥ ಒಂದು ನಮಗೆಲ್ಲೋ ಒಂಥರ ನೋವಿದೆ ಅದನ್ನು ಸಹಿತ ಹೈಕಮಾಂಡ್ನವರು ಮತ್ತು ಪಾರ್ಟಿಯವರು ಬಳಸ್ಕೋಬೇಕು ಅನ್ನೋದು ನನ್ನ ವಾದ ನನ್ನಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಶಿವರಾಮೇಗೌಡರು ಚುನಾವಣೆಯಲ್ಲಿ ಸೋತ್ರಿ ಪಾರ್ಟಿ ಬಿಟ್ರಿ ಊರು ಬಿಟ್ಟರೆ ಈ ಗಳೆಗಣ್ಣನ ಪಾದವಾಯಗತಿ ಏನೋ ಥರ ಮತ್ತೂರಿಗೆ ಹೋಗಿದ್ದೀರಿ ಇಲ್ಲ ನಾನು ಊರನ್ನೂ ಬಿಟ್ಟಿಲ್ಲ ಪಾರ್ಟಿನೂ ಬಿಟ್ಟಿಲ್ಲ ಪಾರ್ಟಿ ನಾನು ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದರೂ ಸಹಿತ ನಾನೆಲ್ಲೋ ಬೇರೆ ಪಾರ್ಟಿಗೆ ಹೋಗ್ಬೋದಾಗಿತ್ತು ಅವಕಾಶ ಇರೋ ಪಾರ್ಟಿಗೆ ಅವತ್ತು ಯಾವ ಪಾರ್ಟಿಗೂ ಹೋಗಲಿಲ್ಲ ಕಾಂಗ್ರೆಸ್ಸಿನ ಪರವಾಗಿ ಇದ್ದು ಬಂಡಾಯನಾಗಿದ್ದು ಕಾಂಗ್ರೆಸ್ನಲ್ಲೇ ಇದ್ದು ತಿರ್ಗಿ ನನ್ನ ಅಧಿಕಾರ ಮುಗಿದ ತಕ್ಷಣ ಕಾಂಗ್ರೆಸ್ಗೆ ಬಂದಿದ್ದೀನಿ ನಾನು ನಾಗಮಂಗಲದ ಸಹವಾಸವೇ ಬೇಡ ಅಂತ ತಾವ ಬೆಂಗಳೂರು ಸೇರ್ಕೊಂಬಿಟ್ಟಿದ್ರೆ ನಾನು ನಾಗಮಂಗ್ಲದ ಸಹವಾಸ ಬೇಡ ಅಂತ ನಾನು ಬೆಂಗಳೂರು ಸೇರಿರಲಿಲ್ಲ ನಾನು ಎರಡು ಸಾವಿರದ ಎಂಟರಲ್ಲಿ ಚುನಾವಣೆಯಲ್ಲಿ ನಾನು ಟಿಕೆಟು ನಿರಾಕರಿಸಿದಾಗ ಅವತ್ತು ನಾನು ಇಂಡಿಪೆಂಡೆಂಟಾಗಿ ಅರ್ಜಿ ಹಾಕಿದ್ರು ಮೂರನೇ ಸಾರಿ ಗೆಲ್ತಿದ್ದೆ ತಮಗೆ ಗೊತ್ತಿದೆ ಅದು ನಾನು ಅವತ್ತು ನನಗೆ ಅವತ್ತು ಕರೆದ್ರು ನೀವು ಹೈಕಮಾಂಡ್ ಹೈಕಮಾಂಡ್ ಮುಖಂಡರುಗಳು ನಾಗಮಂಗಲದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದೆ ನೀವು ದಯವಿಟ್ಟು ಏನು ನಾಗ ಮಂಡ್ಯ ಜಿಲ್ಲೆಯಿಂದ ಎಂ ಪಿ ಆಗಿವ್ರಿ ವಾಪಸ್ ಬನ್ನಿ ನೀವು ಅಂತ ಹೇಳಿದ ಮೇಲೆ ಅವ್ರ ಮಾತಿಗೆ ಬಿದ್ದು ನಾನು ವಾಪಸ್ ಬಂದೆ ವಾಪಸ್ ಬಂದ ಮೇಲೆ ನನಗೆ ಟಿಕೆಟ್ ನಿರಾಕರಣೆ ಮಾಡಿದರು ನಾನು ನನಗಿದೇ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಬೇರೆ ಪಾರ್ಟಿರವರಿಂದ ಅಲ್ಲ ನಮ್ಮವರಿಂದಲೇ ನನಗೆ ಅನ್ಯಾಯ ಆಗಿದೆ ಶಿವರಾಮೇಗೌಡರದು ವಿಪೀ ವಿಪರೀತ ರಾಜಕಾರಣ ಅದೇ ನಿಮಗೆ ಈ ಥರ ಮುಳುವಾಗ್ತಾ ಇದೆ ಈಗ ವಿಪರೀತ ರಾಜಕಾರಣ ನಾನು ಆಗಲೇ ಹೇಳಿದೆ ನಿಮಗೆ ನಾನು ಚಿಕ್ಕ ವಯಸ್ಸಲ್ಲಿ ಎಮ್ ಎಲ್ ಎ ಆಗಿದ್ದು ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿರೋದನ್ನು ಸಹಿಸ್ಲಾಗಿರ್ತಾ ಸಹಿಸ್ತಾ ಇರ್ತಕ್ಕಂಥ ಕೆಲವು ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥ ಪಿತೂರಿಗೆ ನಾನು ಬಲಿಯಾಗಿದ್ದೀನಿ ಇದರಲ್ಲಿ ಎರಡನೇ ಮಾತಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿ ರಮ್ಯಾ ಅವರ ಸೋಲಿಗೆ ಒಬ್ಬ ಕಾರಣ ಒಪ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದು ಇದೇ ಸುರೇಶ್ ಗೌಡ್ರು ಮೂರು ಸಾವಿರ ಬಹುಮತದ ಅಂತರದಲ್ಲಿ ಸೋತಿದ್ದರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಸರ್ ನನಗೆ ಟಿಕೆಟ್ ಕೊಡಬೇಕಾಗಿತ್ತು ಕಾ ಕಾಂಗ್ರೆಸ್ನಲ್ಲಿ ಎಂ ಪಿಗೆ ಕೊನೆವರೆಗೂ ಟಿಕೆಟ್ ನನ್ನದೇ ಇತ್ತು ಕೊನೆ ದಿವಸ ರಮ್ಯಾ ಅವರು ಬಂದರು ನಾನು ಪಾರ್ಟಿಗೆ ಕಟ್ಟಿಬಿದ್ದು ಇದೇ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಸ್ ಎಂ ಕೃಷ್ಣಾರವರು ಅಂಬರೀಷ್ರವರೆಲ್ಲ ಹೇಳಿದ ಮೇಲೆ ನಾನು ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ರಮ್ಯಾರವರಿಗೆ ನಾಗಮಂಗಲದಲ್ಲಿ ಏಳು ಸಾವಿರ ಬಹುಮತಗಳಿಂದ ಇಪ್ಪತ್ತ್ಮೂರು ಸಾವಿರ ಬಹುಮತಗಳು ಹಿಂದೋಗಿದ್ದವು ಎಮ್ ಎಲ್ ಎ ಚುನಾವಣೆಯಲ್ಲಿ ಫಸ್ಟ್ ಎಲೆಕ್ಷನ್ನಲ್ಲಿ ರಮ್ಯಾ ಏಳು ಸಾವಿರ ಬಹುಮತಗಳ ಅಂತರದಿಂದ ಬ ನಾಗಮಂಗಲದಲ್ಲಿ ಕೊಟ್ಟಿದ್ದೀವಿ ನಾಗಮಂಗಲದಲ್ಲಿ ಓಟ್ ಕೊಡಿಸಿದ್ದು ಬೇರೆಯವ್ರು ಬಂದಿದ್ರಾ ನೀವು ಒಂದಷ್ಟು ರಾಜಕಾರಣಿಗಳು ಸೇರಿಕೊಂಡು ರಮ್ಯಾ ಅವರಿಗೆ ಪ್ರತಿದಿನ ಕಣ್ಣಲ್ಲಿ ನೀರು ಹಾಕ್ಸಿದ್ರಿ ನೋಡಿ ಕೇಳಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಎಂ ಪಿ ಆಗೋದು ಅಂತಂದು ಅಂದೇಳಿದ್ರೆ ಒಂದು ದಿವ್ಸಲಿ ಕಣ್ಣೀರಲ್ಲ ನಿರಂತರವಾಗಿ ಕಣ್ಣು ರಾಜಕಾರಣದಲ್ಲಿ ನಾವೆಲ್ಲ ಏನು ಭಾಳ ಆನಂದ ಊಟ ಮಾಡ್ತಾ ಇದ್ದೀವ ರಾಜಕಾರಣದಲ್ಲಿ ರಾಜಕಾರಣಕ್ಕೆ ಬಂದಾಗ್ಲಿಂದ ಕಣ್ಣೀರೇ ಹಾಕಿಕೊಂಡಿದ್ದೀವಿ ನಾವ್ಯಾರು ಕಣ್ಣೀರು ರಮ್ಮಿನಿಗೆ ಹಾಕ್ಸಿಲ್ಲ ಅವ್ರು ಗೆಲ್ಲಿ ಗೆಲ್ಲಿಂದಲೇ ಎರಡನೇ ಎಲೆಕ್ಷನ್ನಲ್ಲೂ ಹೋರಾಟ ಮಾಡಿದ್ದೀವಿ ಸರ್ ಜೆ ಡಿ ಎಸ್ ಅವ್ರ ಜೊತೆ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರಿ ನೋಡಿ ನೀವೇನು ನೋಡಿ ಕೇಳಿ ಇದೂ ಸಹಿತ ಒಂದು ಬೇರೆಯವ್ರು ಮಾಡಿರ್ತಕ್ಕಂಥ ಪಿತೂರಿ ನಾವೆಲ್ಲೂ ಸಹಿತ ಜೆ ಡಿ ಎಸ್ನವ್ರ ಜೊತೆ ನಾವು ಇದುವರೆಗೂ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬೈರಂಗವಾಗಿ ಹೇಳ್ತೀನಿ ನಾನು ನಾವ್ಯಾರು ಸಹಿತ ಅಂತ ಕೆಟ್ಟ ಕೆಲಸಕ್ಕೆ ಕೈ ಹಾಕಿಲ್ಲ ರಮ್ಯಾರವರ ಸೋಲಿಗೆ ಅವರೇ ಕಾರಣ ಅಂತ ನಾವೀಗಾಗಲೇ ಹೇಳಿದ್ದೀವಿ ಐದು ಲಕ್ಷ ಹನ್ನೆರಡು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನ ಅದರ ಐದು ದಿವಸದಲ್ಲಿ ಸರ್ ಒಂದು ಕಾಲಕ್ಕೆ ಪಕ್ಷದ ಹೈಕಮಾಂಡು ನಿಮ್ಮನ್ನು ನಂಬ್ಕೊಂಡು ಮಂಡ್ಯದ ಕಾಂಗ್ರೆಸ್ ಚುಕ್ಕಾಡಿಯನ್ನು ನಿಮ್ಮ ಕೈ ಕೊಟ್ಟಿದ್ರು ಏನು ಮಾಡಿದ್ರಿ ಸರ್ ನೀವು ನಾನು ನಾಲ್ಕೈದು ಬಣ ಮಾಡಿಟ್ರಿ ಒಂದು ಕೃಷ್ಣ ಅವ್ರದ್ದೊಂದು ಬಣ ಅಂಬರೀಷ್ ಅವ್ರದ್ದೊಂದು ಬಣ ಮೂಲ ಕಾಂಗ್ರೆಸ್ ಬಣ 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 ಕಾಂಗ್ರೆಸ್ ಅಲ್ಲಿ ಮಾತು ಒಂದು ಮಾತನ್ನು ಸ್ಪಷ್ಟ ಮಾಡ್ತೀನಿ ಕಾಂಗ್ರೆಸ್ಸು ಮೊದಲು ಬಣ ಇತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಇಡೀ ತಾಲೂಕ್ ಇಡೀ ತಯ ಮಂಡ್ಯ ಜಿಲ್ಲೆಯಲ್ಲಿ ಜ ನಗರಸಭೆಯಿಂದ ಹಿಡಿದು ಜಿಲ್ಲಾ ಪರಿಷತ್ತಿಂದ ಹಿಡಿದು ಎಲ್ಲ ತಾಲೂಕ್ ಪಂಚಾಯಿತಿಯಿಂದ ಹಿಡಿದು ಟಿ ಎ ಪಿ ಸಿ ಎಮ್ ಎಸ್ ಇಂದ ಹಿಡಿದು ಪಿ ಎಲ್ ಡಿ ಬ್ಯಾಂಕಿಂದ ಹಿಡಿದು ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸಿನ ಗದ್ದೆಗೆನ ಅಧಿಕಾರ ಹಿಡಿಯತಕ್ಕಂಥ ಕೆಲಸ ಮಾಡಿದ್ದು ಶಿವರಾಮೇಗೌಡ ಅವತ್ತು ನಾನು ನಾನು ನಾನೇನಾದರೂ ಹೋರಾಟ ಮಾಡಿ ಎಲ್ಲರನ್ನೂ ಒಂದು ಮಾಡದೇ ಇದ್ರೆ ಅವತ್ತೇನೇ ಈ ಬಣ ಕಂಟಿನ್ಯೂ ಆಗ್ತಿತ್ತು ಇವತ್ತು ಹೇಳ್ತೀನಿ ಕೇಳಿ ನನಗೆ ಒಂದು ಹೋಗಿ ನಾನು ಅಧ್ಯಕ್ಷನಾಗಿದ್ದಾಗ ಆಗಿತ್ತು ಕೆಲಸ ಅನ್ನೋದನ್ನು ಮಂಡ್ಯದಲ್ಲಿ ಹೋಗಿ ಕೇಳಿ ಕಾಂಗ್ರೆಸ್ನವರು ಇವಾಗ ನೀವು ಬೇರೆಯವರು ಬೇಡಿ ನೀವು ಈಗ ಯಾರು ಗುಂಪಲ್ಲಿದ್ದೀರಿ ಅಂಬರೀಷ್ ಗುಂಪಲ್ಲಿ ಇದ್ರ ಕೃಷ್ಣ ಅವ್ರ ಗುಂಪಲ್ಲಿ ಒಂದು ಹೇಳ್ತೀನಿ ಕೇಳಿ ನಾನು ಕಾಂಗ್ರೆಸ್ ಇದ್ದೀನಿ ನನಗೆ ಕೃಷ್ಣಾರವರು ನನ್ನ ನನ್ನ ಫಸ್ಟ್ ರಾಜಕಾರಣದಲ್ಲಿ ನನಗೆ ಪ್ರಥಮವಾಗಿ ಸಹಾಯ ಮಾಡಿದಂಥ ಮಹಾನ್ ನಾಯಕರು ಅವರು ಈ ರಾಷ್ಟ್ರ ಕಂಡಂಥ ಅತಿ ಶ್ರೇಷ್ಠ ನಾಯಕರಲ್ಲಿ ಕೃಷ್ಣರವರೊಬ್ಬರು ಮಂಡ್ಯ ಜಿಲ್ಲೆಗೆ ಅವರು ಭಾಳ ಅವ್ರ ಕೊಡುಗೆ ಅವರು ಅವ್ರು ನಮ್ಮ ಅವರು ಅದಾದ ಮೇಲೆ ಅಂಬರೀಷ್ನವ್ರು ಬಂದಿರತಕ್ಕಂಥದ್ದು ಅಂಬರೀಷ್ ಅವರು ಸಹಿತ ನಮ್ಮ ಲೀಡ್ರೆ ಇಬ್ಬರೂ ನಮಗೆ ಲೀಡ್ರೆ ಅಂದರೆ ಈಗ ಕಾಂಗ್ರೆಸ್ಸಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ರಿ ಮಂಡ್ಯ ಕಾಂಗ್ರೆಸ್ ಕೇಳಿ ಯಾ ಮಂಡ್ಯ ಕಾಂಗ್ರೆಸ್ ಮಂಡ್ಯ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ನಮ್ಮಲ್ಲಿ ಒಳಜಗಳಿದ್ದರೆ ನಾವು ಚುನಾವಣೆ ಬಂದಾಗ ಒಂದಾಯ್ತೀವಿ ಯಾವ ಪಾರ್ಟಿಲಿ ಒಳಜಗಳ ಇಲ್ಲ ಬಿ ಜೆ ಪಿಲಿಲ್ವಾ ದಳದಲ್ಲಿಲ್ವೇ ಎಲ್ಲ ಪಾರ್ಟೀಲೂ ಒಳಜಗಳ ಇದ್ದೇ ಇರುತ್ತೆ ಇದು ಚುನಾವಣೆ ಬಂದಾಗ ಒಂದಾಯ್ತೀವಿ ಇದು ಒಳಜಗಳ ಗುಂಪುನೋದಲ್ಲ ನಮ್ಮಲ್ಲಿ ಇನ್ನೂ ಸಕ್ರಿಯವಾಗಿ ಪಾರ್ಟಿ ಕಟ್ಟುವಂಥ ಅವಕಾಶಗಳಿದ್ದಾವೆ ಕಟ್ಟಬೇಕು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಿದರೆ ಹೇಳ್ತೀನಿ ಕೇಳಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಏಳಕ್ಕೆ ಆರು ಸೀಟು ಅಥವಾ ಐದು ಸೀಟುಗಳನ್ನು ತೆಗೆದುಕೊಳ್ಳೋದಲ್ಲಿ ಮುಂದಿನ ಚುನಾವಣೆಯಲ್ಲಿ ಸತ್ಸಿದ್ಧ ಎರಡೂವರೆ ದಶಕಗಳಿಂದ ತಾವು ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀರಿ ನಾಗಮಂಗಲಕ್ಕೆ ಮಂಡ್ಯಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಎಂಶ್ವರನ ನಾಗಮಂಗಲಕ್ಕೆ ಮಂಡ್ಯಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಅಂತಂದ್ರೆ ನಾನು ನಾಗಮಂಗಲಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ತೀನಿ ಯಾಕೆ ನಾನು ಎಮ್ ಎಲ್ ಎ ನಾನ್ ಮಂತ್ರಿಯಾಗಿ ಎಲ್ಲೂ ಕೆಲಸ ಮಾಡಿಲ್ಲ ನಿಮ್ಮ ಹೌಸಿಂಗ್ ಜಿಲ್ಲೆ ಹೌಸಿಂಗ್ ಹೌಸಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಮಂಡ್ಯಕ್ಕೆ ಜನ ಮಂಡ್ಯ ಜನಕ್ಕೆ ಮಂಡ್ಯ ಜಿಲ್ಲೆ ಜನಕ್ಕೆ ಹೌಸಿಂಗ್ ಬೋರ್ಡ್ನಲ್ಲಿ ನಾವೆಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ನಾನು ಮಂಡ್ಯದಲ್ಲಿ ಸುಮಾರು ಆರುನೂರು ಎಕರೆ ಇದನ್ನ ಲೇಔಟ್ ಮಾಡಿಸಿದ ಕೀರ್ತಿ ನನಗೆ ಬರಬೇಕು ಇವತ್ತು ನಾಗಮಂಗಲದಲ್ಲಿ ನಿಮಗೆ ಗೊತ್ತಿದೆ ನಾಗಮಂಗಲದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಎಷ್ಟು ಅಸ್ತವ್ಯಸ್ತ ಆಯಿತು ಸರ್ ನೀರಾವರಿ ಇಲ್ಲ ಒಂದು ಕೈಗಾರಿಕೆ ಇಲ್ಲ ಇಡೀ ನಾಗಮಂಗಲ ತಾಲೂಕು ಬರಲ್ಲ ಕ್ಷಾಮದ ಪ್ರದೇಶ ಎಲ್ಲ ದೇಶದ ಯಾವ ಭಾಗಕ್ಕೋಗಿ ಪ್ರಪಂಚದ ಯಾವ ಭಾಗಕ್ಕೋಗಿ ಅಲ್ಲಿ ಜನ ಹೊಟ್ಟೆಗೆ ಇಟ್ಟು ತಿನ್ನೋಕ್ಕೋಸ್ಕರ ಹುಡ್ಕೊಂಡು ಹೋಗಿದ್ದಾರೆ ಏನು ಕಾಂಟ್ರಿಬ್ಯೂಷನ್ ನಿಮ್ಮದು ನನಗೆ ನಾನು ಒಬ್ಬ ಶಾಸಕನಾಗಿ ಏನು ನನ್ನ ಪರಿಮಿತಿನಲ್ಲಿ ಕೆಲಸ ಮಾಡಬೇಕು ಅದನ್ನು ಮೀರಿ ಮಾಡಿದ್ದೀನಿ ಆದರೆ ಅಧಿಕಾರಸ್ಥರು ದೊಡ್ಡ ದೊಡ್ಡ ಅಧಿಕಾರ ಮಂತ್ರಿಗಳಾಗಿದ್ದರಲ್ಲ ಅವರಿಗೆ ನೀವು ಈ ಪ್ರಶ್ನೆ ಮಾಡಬೇಕು ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಲ್ಲಿ ಬಡ ತಾಲೂಕು ಇನ್ನೂವರೆಗೂ ಜನ ಯಾಕೆ ವಲಸೆ ಹೋಗ್ತಾ ಇದ್ದಾರೆ ಯಾಕೆ ಕೈಗಾರಿಕೆಗಳು ಬರಲಿಲ್ಲ ಹೇಮಾವತಿ ನೀರು ಇವತ್ತು ಒಣಗಿ ನಿಂತಿದೆ ನಾಲೆ ಬರೀ ಕಾಂಟ್ರಾಕ್ಟ್ರುಗಳು ದುಡ್ಡು ಮಾಡಿಕೊಂಡಿದ್ದಾರೆ ನೀರಾವ ನೆಲ್ಲಿ ಯಾವ ಕೆರೆಗೆ ನೀರು ಬಿಡೋ ಶಕ್ತಿ ಇಲ್ಲ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಮ್ಗೆ ಅವಕಾಶ ಸಿಕ್ಕಿದರೆ ನಾಗಮಂಗಲ್ ತಾಲೂಕಿನ ಎಲ್ಲ ಕೆರೆ ಕಟ್ಟೆ ತುಂಬಿ ದೊಡ್ಡದೊಂದು ನೀರಾವರಿ ಕಾರ್ಯಕ್ರಮ ಆಗಲೇಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಕ್ಕಂಥವ್ನು ನಾನು శివరమేగౌడర్ నిమ్మ జర్చేను మట్టు ముందు వర్స్తీని ఈ విరమ తగ్గ వాడో ఈ బ్రేక్